ಆರ್ ಲೆಟರ್ ಎಸ್ ಆರ್ ಲೆಟರ್ಗೋಸ್ಕರ ಇರುತ್ತೆ ಸೊ ನಿಮ್ಮ ಸ್ವಭಾವ ಲೈಕ್ ಲವ್ ಮ್ಯಾಟರ್ ಪ್ರೀತಿ ಎವ್ರಿಥಿಂಗ್ ನಾನು ಕವರ್ ಮಾಡೋ ಟ್ರೈ ಮಾಡ್ತೇನೆ ಬಟ್ ನೆನ್ಪಿಟ್ಕೊಳ್ಳಿ ಇದು ತುಂಬ ಜನರಲ್ ರೀಡಿಂಗ್ ಇರುತ್ತೆ ಎಲ್ಲರ ಜೊತೆ ಇದೆ ಇದೇ ಥರ ಅವರ ನೇಚರ್ ಇರುತ್ತೆ ಅಂತ ಇಲ್ಲ ಡೆಫಿನೆಟ್ಲಿ ಕೆಲವ್ರ ಜೊತೆ ಡೆಫಿನೆಟ್ಲಿ ರೆಸನೆಟ್ ಆಗುತ್ತೆ ಸೊ ಆದರೆ ಡೆಫಿನೆಟ್ಲಿ ನಾನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಸೊ ಇವ್ರ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾನು ಯುನೋ ದೇ ಆರ್ ಲೈಕ್ ವೆರಿ ಇಂಟೆಲಿಜೆಂಟ್ ಬುದ್ಧಿವಂತರು ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್ ಆ್ಯಂಡ್ ತುಂಬ ಟ್ಯಾಲೆಂಟ್ ಟ್ಯಾಲೆಂಟ್ ಪರ್ಸನ್ಸ್ ಆಗಿರ್ತಾರೆ ತುಂಬ ಟ್ಯಾಲೆಂಟ್ ಇರುತ್ತೆ ಅಂತಲೂ ಹೇಳ್ಬೋದು ಆಮೇಲೆ ಲೈಕ್ ಇವ್ರ ಗುಣದಿಂದ ಎಲ್ಲರ ಒಂದು ಮನಸ್ಸನ್ನು ಇವರು ಆರಾಮಾಗಿ ಸೆಳ್ಕೋತಾರೆ ಸೆಳೆಯುತ್ತಾರೆ ಅಂತ ಹೇಳ್ಬೋದು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋತಾರೆ ಅಂತ ಹೇಳ್ಬೋದು ಇವರ ಒಂದು ಹ್ಯಾಬಿಟ್ಸಿಂದ ಓಕೆ ಆಮೇಲೆ ಡೆಫಿನೆಟ್ಲಿ ತುಂಬ ಜ್ಞಾನ ಅನ್ನೋ ತುಂಬಿರುತ್ತೆ ಇವರ ಒಂದು ಮೈಂಡಲ್ಲಿ ಆ್ಯಂಡ್ ವೆರಿ ಪ್ರಭಾವಶಾಲಿ ಏನೋ ಆಗಿರ್ತಾರೆ ಇವರು ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಲೈಕ್ ಬೇರೆ ಸಾಮಾನ್ಯ ಜನಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬಂದುಬಿಟ್ರೆ ಧೈರ್ಯ ಅನ್ನೋದು ಇರೋಲ್ಲ ಅಥವಾ ತುಂಬ ಭಯ ಅಂತ ಆಗಿಬಿಡುತ್ತೆ ಬಟ್ ಇವರು ಆ ಥರ ಇರೋಲ್ಲ ತುಂಬ ಈಸಿಯಾಗಿ ಏನೋ ತುಂಬ ಈಸಿಯಾಗಿ ಎಲ್ಲ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ಕೊತಾರೆ ಅಂತ ಹೇಳ್ಬೋದು ಯಾಕಂದರೆ ತುಂಬ ಬುದ್ಧಿವಂತರು ಅಂತ ನಾನು ಮುಂಚೆನೇ ಹೇಳಿದ್ದೀನಿ ಸೊ ಈ ಒಂದು ರೀಸನ್ನಿಂದ ಅವ್ರಿಗೇನು ದೊಡ್ಡ ಪ್ರಾಬ್ಲಮ್ ಅನಿಸಲ್ಲ ಲೈಫ್

ಅದಕ್ಕೆ ಯಾರು ಕೂಡ ಲೈಕ್ ಇವರನ್ನು ಪ್ರಾಬ್ಲಮಲ್ಲಿ ಹಾಕೋಕ್ಕೂ ತುಂಬ ಕಷ್ಟನೇ ಬಿಕಾಸ್ ಇವರು ತಮ್ಮ ಪ್ರಾಬ್ಲಮ್ಸನ್ನು ತುಂಬ ಈಸಿಯಾಗಿ ಇದು ಮಾಡ್ಕೋತಾರೆ ತುಂಬ ಟ್ಯಾಲೆಂಟೆಡ್ ಇಡ್ತಾರೆ ಇವರು ಹಾಗಾಗಿ ನೀವು ಯಾರಾದರೂ ಇವು ಇಂಥ ಒಬ್ಬ ಪರ್ಸನ್ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಅಷ್ಟು ಈಸಿ ಇರಲ್ಲ ಅಂತ ಹೇಳ್ಬೋದು ನಿಮಗೋಸ್ಕರ ಓಕೆ ಆ್ಯಂಡ್ ಯಾವುದೇ ಒಂದು ಸಂದರ್ಭದಲ್ಲಿ ಏನು ಬಿಲೀವ್ ಮಾಡ್ತಾರೆ ಅಂದರೆ ಸ್ಪಷ್ಟವಾಗಿ ಮಾತಾಡಬೇಕು ಒಬ್ರೊಬ್ರು ಇಂಥ ಸಿಚುವೇಷನ್ದಲ್ಲಿ ಹಿಂಗೆ ಮಾತಾಡೋಣ ಅಂಥ ಸಿಚುವೇಷನ್ ಹಂಗೆ ಮಾತಾಡೋಣ ಅಂತ ಇರ್ತಾರೆ ಅಲ್ವಾ ಸೊ ಇವರು ಆ ಥರ ಇಲ್ಲ ಇವರು ಏನು ವಿಶ್ವಾಸ ಮಾಡ್ತಾರೆ ಅಂದರೆ ಎಂಥ ಒಂದು ಸಂದರ್ಭ ಎಂಥ ಒಂದು ಸಿಚುವೇಶನ್ ಇದ್ರೂ ತುಂಬ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮಾತಾಡಬೇಕು ಅಂಥೇಳಿ ಇವರು ಟ್ರಸ್ಟ್ ಮಾಡ್ತಾರಂತ ಹೇಳ್ಬೋದು ಆಮೇಲೆ ಇವ್ರಿಗೆ ಲೈಕ್ ಯಾರಿಗಾದರೂ ಏನಾದರೂ ಕಠೋರವಾಗಿ ಹೇಳಬೇಕು ಅಂದರೆ ತುಂಬ ಇವ್ರಿಗೆ ಟೆನ್ಷನ್ ಭಯ ಅನ್ನೋದು ಇವ್ರಿಗೆ ಆಗಲ್ಲ ಅಂದರೆ ಯಾರಾದರೂ ಏನೋ ಮಿಸ್ಟೇಕ್ ಮಾಡಿದ್ದಾರೆ ಅಥವಾ ಯಾರಿಗಾದರೂ ಬೈತಾ ಇದ್ದಾರೆ ಅಂದರೆ ತುಂಬ ಎಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ಏನು ಥಿಂಕ್ ಮಾಡೋಲ್ಲ ಸುಮ್ಮನೆ ರಪ್ ಅಂತ ಇವಳು ಏನೋ ಆರಾಮಾಗಿ ಪದ ಇದ್ರೂ ಅವರು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಆಮೇಲೆ ಇವ್ರ ವ್ಯಕ್ತಿತ್ವದ ಬಗ್ಗೆ ಬಗ್ಗೆಲ್ಲಾಗಿ ಹೇಳಬೇಕಂದ್ರೆ ಇವ್ರಷ್ಟು ಇವರಲ್ಲೇ ಓಕೆ ವಿತಿನ್ ದೆಮ್ ತುಂಬ ರಹಸ್ಯಗಳು ಸೀಕ್ರೆಟ್ಸ್ಗಳನ್ನು ಅವರು ಇಟ್ಕೊಂಡಿರ್ತಾರೆ ಅಥವಾ ತುಂಬ ಹೈಡ್ ಮಾಡ್ತಾರೆ ಬೇರೆಯವ್ರ ಹತ್ರ ಏನು ಜಾಸ್ತಿ ಹೇಳ್ಕೊಳ್ಳೋಲ್ಲ ಅಂತ ಹೇಳ್ಬೋದು ಈ ರೀಸನಿಂದ ಕೆಲವೊಮ್ಮೆ ಇವ್ರ ಬಗ್ಗೆ ಬೇರೆಯವರು ತಪ್ಪು ತಿಳ್ಕೊತಾರೆ ಲೈಕ್ ಇವರು ಏನೋ ಹೈಡ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಬಟ್ ಇವರ ಒಂದು ನೇಚರ್ ಅದು ಜಾಸ್ತಿ ಯಾರ ಹತ್ರನೂ ಹೇಳ್ಕೊಳ್ಳೋಲ್ಲ ತುಂಬ ರಹಸ್ಯ ಮಹವಾಗಿ ಇಟ್ಕೋತಾರೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನೂ ಲೈಫಲ್ಲಿ ಅವರು ಅವ್ರನ್ನ ಓಕೆ ಸ್ವಯಂ ಅವರನ್ನೇ ಅವ್ರ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ತಮ್ಮ ಹ್ಯಾಬಿಟ್ಸ್ಗಳನ್ನು ಕಂಡು ಹಿಡಿತಾರೆ ಅದರಲ್ಲಿ ಏನಾದರೂ ಸ್ಮಾಲ್ ಮೈನರ್ ಚೇಂಜಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಅದು ಚೇಂಜ್ ಮಾಡೋಕೆ ಎಂದೂ ಅವ್ರು ಯೋಚನೆ ಮಾಡಲ್ಲ ಆರಾಮಾಗಿ ಟೆನ್ಷನ್ ಇಲ್ದಂಗೆ ಆ ಎಲ್ಲ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೋತಾರೆ ಅವ್ರ ಲೈಫ್ ಚೆನ್ನಾಗಿರಬೇಕು ಅಂಥೇಳಿ ಅವ್ರು ಏನೂ ಕೂಡ ಮಾಡುವಷ್ಟು ರೆಡಿ ಇರ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಲೈಕ್ ತುಂಬ ಡಿಪ್ಲೊಮೆಟಿಕ್ ಡಿಪ್ಲೊಮ್ಯಾಟಿಕ್ ಕೈಂಡ್ ಆಫ್ ಪರ್ಸನ್ ಆಗಿರ್ತಾರೆ ಅಂತ ಹೇಳ್ಬೋದು ಎಲ್ಲ ಮ್ಯಾಟ್ರಲ್ಲೂ ತುಂಬ ಲಾಜಿಕನ್ನು ನೋಡ್ತಾ ಇರೋರು ಏನು ಆ ಆ ಇರ್ತಾರೆ ಇಡ್ತಾರೆ ಇವರು ಆಮೇಲೆ ಇವರು ತಮ್ಮ ಫ್ರೆಂಡ್ಸ್ಗಳಲ್ಲಿ ಆಲ್ರೆಡಿ ತುಂಬ ಫೇಸ್ ಮಾಡಿರ್ತಾರೆ ಲೈಕ್ ಯಾರು ಯಾವ ಥರ ಇವ್ರನ್ನ ಟೆಸ್ಟ್ ಮಾಡ್ತಾರೆ ಯಾರು ಯಾವ ಥರ ಇವ್ರನ್ನ ಏನೋ ಪ್ರಾಬ್ಲಮ್ಸಲ್ಲಿ ಹಾಕೋ ಟ್ರೈ ಮಾಡ್ತಾರೆ ಈ ಈ ಥರ ಎಲ್ಲ ಮ್ಯಾಟ್ರ್ಗಳೊಂದಿಗೆ ತುಂಬ ಹುಷಾರಾಗಿರ್ತಾರೆ ಸತರ್ಕವಾಗಿರ್ತಾರೆ ಅಂತಲೂ ಹೇಳ್ಬೋದು ಅದಕ್ಕೆ ಇವ್ರಿಗೆ ಲೈಕ್ ತುಂಬ ಜನವರ ಜೊತೆ ಸೇರೋದು ಮಾತಾಡೋದು ಇದು ಜಾಸ್ತಿ ಇವ್ರಿಗೆ ಇಷ್ಟ ಇರೋಲ್ಲ ಓಕೆ ಆ್ಯಕ್ಚುಲಿ ಆಮೇಲೆ ಆ ಹೆಸರನ್ನವರು ಆ್ಯಕ್ಚುಲಿ ಟೂ ಕೈಂಡ್ ಇರ್ತಾರೆ ಓಕೆ ಲೈಕ್ ಎರಡು ಫೇಸ್ ಅಂತ ಹೇಳ್ಬೋದು ಅಥವಾ ಎರಡು ಕೈಂಡ್ ಅಂದರೆ ಬೇರೆ ಬೇರೆ ಎರಡು ರೀತಿಯ ಜನ ಅಂತ ಹೇಳ್ಬೋದು ಲೈಕ್ ಅಥವಾ ತುಂಬ ಮಾತಾಡೋರು ಜನ ಇರ್ತಾರೆ ಅಥವಾ ತುಂಬ ಶಾಂತವಾಗಿರೋರು ಎರಡು ನೇಚರ್ಗಳಲ್ಲಿ ನಾವು ಇವ್ರನ್ನ ಕಾಣ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇವ್ರ ಲೈಫ್ನಲ್ಲಿ ಲೈಕ್ ಒಂದು ಕೆಲಸ ಏನಾದರೂ ಮಾಡ್ತಾರೆ ಅಂದ್ಕೊಳ್ಳಿ ಓಕೆ ಅದು ಲೈಕ್ ಎಂಥ ಕೆಲಸ ಮಾಡಬೇಕಂದ್ರೆ ಇವ್ರಿಗೆ ಇಷ್ಟ ಇರುತ್ತೆ ಅಂದರೆ ಜಾಸ್ತಿ ಲೈಕ್ ಇಟ್ ಶುಡ್ ನೆವರ್ ಹ್ಯಾಪನ್ ಬಿಫೋರ್ ಲೈಕ್ ಲೈ ಲೈಫಲ್ಲಿ ಅವ್ರು ಮಾಡ್ತಿರೋದೆ ಅದು ಮೊದಲನೇ ಸರಿ ಆಗಿರಬೇಕು ಅವ್ರಕ್ಕಿಂತ ಮುಂಚೆ ಆ ಕೆಲಸ ಯಾರು ಮಾಡಿರಲ್ಲ ಈ ಥರ ಒಂದು ಡ್ರೀಮ್ಸ್ ಇವರಲ್ಲಿರುತ್ತೆ ತುಂಬ ಆ್ಯಕ್ಚುಲಿ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಕ್ರಿಯೇಟಿವ್ ಥಿಂಕ್ ಮಾ ಥಿಂಕಿಂಗ್ ಇರುತ್ತೆ ಇವರಲ್ಲಿ ಅಂತ ಹೇಳ್ಬೋದು ಓಕೆ ಆಮೇಲೆ ಯಾವುದೇ ಕ್ಷೇತ್ರದಲ್ಲಿ ಇವರು ಇರಲಿ ಓಕೆ ಎನಿ ಫೀಲ್ಡ್ ಅಂತ ಹೇಳ್ತೀನಿ ಅದರಲ್ಲಿ ತಮ್ಮ ಒಂದು ಹಾರ್ಡ್ ವರ್ಕ್ ಪರಿಶ್ರಮ ಮತ್ತು ಅವರೇ ಒಂದು ಆಲೋಚನೆ ಯೋಚನೆಗಳನ್ನೆಲ್ಲ ಇಟ್ಕೊಂಡು ಅವ್ರೇನೋ ಸಕ್ಸಸ್ ಆಗ್ತಾರೆ ಆ್ಯಕ್ಚುಲಿ ಲೈಫಲ್ಲಿ ಬೇರೆಯವ್ರ ಮೇಲೆ ಎಂದು ಡಿಪೆಂಡ್ ಆಗಿ ಅವ್ರ ಸಕ್ಸಸ್ನ ಇದು ಪಡ್ಕೊಳ್ಳಲ್ಲ ಓಕೆ ಆಮೇಲೆ ಇವರಿಗೆ ಲೈಕ್ ಲೈಫಲ್ಲಿ ಏನಿಲ್ಲ ಅಂದರೆ ಪರವಾಗಿಲ್ಲ ಬಟ್ ಏನು ಪೀಸ್ ಇರಬೇಕು ಪೀಸ್ ಆಫ್ ಮೈಂಡ್ ಇರಬೇಕು ಶಾಂತಿ ಇರಬೇಕು ಇವರಿಗೆ ಶಾಂತಿಯಿಂದ ಬಾಳೋದು ಇವರಿಗೆ ತುಂಬ ಇಷ್ಟ ಅಂತಲೂ ಹೇಳಬಹುದು ಆಮೇಲೆ ಅವರ ಅವರಲ್ಲೇ ಅವ್ರು ಸಮ್ಟೈಮ್ಸ್ ವೀಕ್ನೆಸ್ ಅಂತ ಅಲ್ಲ ಬಟ್ ಇದು ನಾರ್ಮಲಾಗಿ ಎಲ್ಲರಲ್ಲೂ ಕಾಣ್ತೀವಿ ಬಟ್ ಇವರಲ್ಲಿ ಸ್ಪೆಷಲಾಗಿ ಕೆಲವೊಮ್ಮೆ ಅವರಲ್ಲೇ ಅವ್ರು ಯೋಚಿಸ್ಕೊಂಡು ಹಾಗೆ ಎಲ್ಲೋ ಮುಳುಗೋಗ್ಬಿಟ್ಟಿರ್ತಾರೆ ಲೈಕ್ ನೀವೆಷ್ಟೋ ಅವ್ರಿಗೆ ಇರಿ ಅವ್ರ ಹೆಸರಿಂದ ಬಟ್ ದೇ ವೋಂಟ್ ಲಿಸನ್ ಟು ಅಷ್ಟು ಒಂದು ಡೀಪ್ ಥಿಂಕಿಂಗ್ ಅಂತಲೂ ಹೇಳ್ಬೋದು ಕೆಲವೊಮ್ಮೆ ಮಾತ್ರ ಲೈಕ್ ಇವರೆಲ್ಲ ಅದು ಹ್ಯಾಬಿಟ್ ಥರ ಇರುತ್ತೆ ಆ್ಯಕ್ಚುಲಿ ಆಮೇಲೆ ಏನು ತಮ್ಮ ಓನ್ ವರ್ಲ್ಡ್ ಅಂತ ಹೇಳ್ತೀವಿ ಓಕೆ ತಮ್ಮ ಓನ್ ವರ್ಲ್ಡಲ್ಲಿ ಅದಕ್ಕೆ ಅವರು ಟೈಮ್ಸ್ ಏನಾದರೂ ಆಗ್ತಾ ಇದೆ ಜನರ ಮಧ್ಯೆ ಅಂದರೆ ಸೈಲೆಂಟ್ ಆಗಿಬಿಡ್ತಾರೆ ಕಮ್ಮಿ ಮಾತಾಡ್ತಾರೆ ಆ್ಯಂಡ್ ಅವ್ರ ಅವ್ರ ವರ್ಲ್ಡಲ್ಲಿ ಅವರು ಹೋಗ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು ಯಾವಾಗಲೂ ಲೈಕ್ ಏನೋ ಒಳ್ಳೇದು ಇನ್ಫಾರ್ಮೇಷನ್ಗೋಸ್ಕರ ಕಾಯ್ತಿರ್ತಾರೆ ಇವರು ಅಂದರೆ ಯಾರಾದರೂ ಏನಾದರೂ ಟೈಮ್ ಪಾಸ್ ಮಾಡ್ತಿದ್ರೆ ಎಂದೂ ಅವ್ರಿಗೆ ಅವ್ರ ಹಚ್ ಹಚ್ಕೊಳ್ಳೋಲ್ಲ ಚೆನ್ನಾಗಿ ಏನಾದರೂ ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ಮಾತಾಡ್ತಿದ್ದಾರೆ ಅಥವಾ ಏನಾದರೂ ಒಳ್ಳೆಯ ಒಂದು ನಾಲೆಡ್ಜ್ ಸಿಗೋ ಸಿಗೋ ಥರ ಮಾತಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರ ಜೊತೆ ಫ್ರೆಂಡ್ಸ್ ಮಾಡ್ಕೋತಾರೆ ಇವರು ಇನ್ಫ್ಯಾಕ್ಟ್ ಇವರು ಯಾರ ಜೊತೆ ಆದರೂ ಮಾತಾಡ್ತಾರೆ ಫಸ್ಟ್ ಅದೇ ನೋಟ್ ಮಾಡೋದು ಲೈಕ್ ಯಾರಿಂದ ಏನು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಹೇಳಿ ಅದಕ್ಕೋಸ್ಕರ ಕಾಯ್ತಿರ್ತಾರೆ ಅಂತ ಹೇಳ್ಬೋದು ಅದಕ್ಕೆ ಇವರು ಫ್ರೆಂಡ್ಸ್ ಲೈಕ್ ಫ್ರೆಂಡ್ಶಿಪ್ಪಲ್ಲಿ ಸಹ ಇವರು ಇಂಥವ್ರನ್ನ ಮಾತ್ರ ಆರಿಸ್ಕೋತಾರೆ ಅಂತಲೂ ಹೇಳ್ಬೋದು ದಿ ವಿಲ್ ಚೂಸ್ ಅಕಾರ್ಡಿಂಗ್ ಟು ದ್ಯಾಟ್ ಓಕೆ ಯಾಕಂದರೆ ಇವರಿಗೆ ಯಾವಾಗ್ಲೂ ಎಲ್ಲ ಕಡೆಯಿಂದ ಜ್ಞಾನ ಇನ್ಫಾರ್ಮೇಷನ್ಸ್ ಎಲ್ಲ ಸಿಕ್ತಿರಬೇಕು ಅಂತ ಇವ್ರಿಗೆ ಇಷ್ಟ ಇರುತ್ತೆ ಆಮೇಲೆ ಲೈಕ್ ಏನಾದರೂ ಇಶ್ಯೂ ಆದಾಗ ಲೈಫಲ್ಲಿ ಏನೋ ಡಿಸಿಷನ್ ಮಾಡಬೇಕು ಅಂತ ಇರುತ್ತೆ ಅಂದ್ಕೊಳ್ಳಿ ತುಂಬ ಯೋಚನೆ ಮಾಡ್ತಾರೆ ಡೀಪ್ ಥಿಂಕರ್ ಆಲ್ರೆಡಿ ಐ ಟೋಲ್ಡ್ ಯು ಸೊ ತುಂಬ ಯೋಚನೆ ಮಾಡಿಬಿಟ್ಟು ಡಿಸಿಷನ್ ತೊಗೋತಾರೆ ಸುಮ್ಮನೆ ಓಕೆ ಇವತ್ತು ಇವಾಗ ಪ್ರಾಬ್ಲಮ್ ಆಯಿತು ಇವಾಗೇ ಹೇಳೋದು ನಾಳೆ ಓಕೆ ಮತ್ತು ಚೇಂಜ್ ಮಾಡೋದು ಹಾಗಲ್ಲ ದೇ ವಿಲ್ ಟೇಕ್ ಟೈಮ್ ಸ್ವಲ್ಪ ಟೈಮ್ ತೊಗೋತಾರೆ ಈ ಒಂದು ಟೈಮ್ ತೊಗೊಳ್ಳೋ ಒಂದು ಒಳ್ಳೆ ಹ್ಯಾಬಿಟ್ ಇಂದಾನೆ ಅವರು ಲೈಕ್ ಜಾಸ್ತಿ ಇವ್ರ ಲೈಫಲ್ಲಿ ನೋಡ್ಬೋದು ಏನು ಡಿಸಿಷನ್ ತೊಗೊಂಡಿರ್ತಾರೆ ಆಲ್ಮೋಸ್ಟ್ ಸರಿ ಇರುತ್ತೆ ಓಕೆ ಬಿಕಾಸ್ ಅವರಷ್ಟು ಥಿಂಕ್ ಮಾಡಿಬಿಟ್ಟು ಆ ಡಿಸಿಷನ್ ತೊಗೊಂಡಿರ್ತಾರೆ ಓಕೆ ಆಮೇಲೆ ಇವರಲ್ಲಿ ತುಂಬ ಲೈಕ್ ಹ್ಯಾಪಿನೆಸ್ ತುಂಬ ಉತ್ಸಾಹ ತುಂಬ ಇರುತ್ತೆ ಹ್ಯಾಪಿ ಹ್ಯಾಪಿಯಾಗಿರಬೇಕು ಅಂತ ಅಂತ ಇರ್ತಾರೆ ಓಕೆ ಆಮೇಲೆ ಡೆಫಿನೆಟ್ಲಿ ಇವ್ರ ಲೈಫಲ್ಲಿ ಜಾಸ್ತಿ ಏನೋ ಲೈಕ್ ಹ್ಯಾಪಿಯಾಗಿ ಫ್ರೀ ಆಗಿ ಫ್ರೀಡಮ್ ಆಗಿ ಈ ಥರ ಓಕೆ ಅವ್ರಿಗೆ ಬಾಳೋದು ತುಂಬ ಇವ್ರಿಗೆ ಆಸಕ್ತಿ ಆಸಕ್ತಿ ಇರುತ್ತೆ ಅಂತಲೂ ಹೇಳ್ಬೋದು ಓಕೆ ಇನ್ಫ್ಯಾಕ್ಟ್ ದೇ ವಿಲ್ ಬಿ ಅ ಗುಡ್ ಹೀಲರ್ ಅಂತ ಹೇಳ್ತೀನಿ ಹೀಲರ್ ಅಂದರೆ ಇವರು ಲೈಕ್ ಹೀಲಾಗಿಬಿಡ್ತಾರೆ ಎನಿ ಸಿಚುವೇಶನ್ ಲೈಫಲ್ಲಿ ಬಂತು ಅಂದ್ಕೊಳ್ಳಿ ಅವರು ಆಗ್ತಾರೆ ಆಮೇಲೆ ಅವ್ರು ತಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರು ಜನ ಜನರು ಇರ್ತಾರಲ್ವ ಅವ್ರನ್ನೂ ಕೂಡ ತುಂಬ ಒಳ್ಳೆ ಮಾತು ಕೊಡ್ತಾರೆ ಒಳ್ಳೆ ಎನರ್ಜಿ ಕೊಡ್ತಾರೆ ಪಾಸಿಟಿವ್ ಮಾತಾಡ್ತಾರೆ ಅವ್ರನ್ನ ಗುಡ್ ಫೀಲ್ ಮಾಡಿಸ್ತಾರೆ ಅಂತ ಹೇಳ್ಬೋದು ಅವರು ಯಾವಾಗಲೂ ಒಳ್ಳೇದು ಫೀಲ್ ಮಾಡಿಸ್ತಿರ್ಬೇಕು ಮಾಡ್ತಿರ್ತಾರೆ ಅವ್ರ ಅಕ್ಕಪಕ್ಕ ಯಾರಿದ್ದಾರೆ ಜನ ಅವ್ರಿಗೆ ಓಕೆ ಸೊ ಈ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ ಅದಕ್ಕೆ ಇವ್ರನ್ನ ಹೀಲರ್ ಅಂತಲೂ ನಾವು ಹೇಳ್ಬೋದು ಟೈಮ್ಸ್ ಆಮೇಲೆ ಇವರಲ್ಲಿ ಜಾಸ್ತಿ ಹೆಲ್ಪಿಂಗ್ ನೇಚರ್ ಕೂಡ ನಾವು ಕಾಣಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ ಅದಕ್ಕೆ ತುಂಬ ಟೈಮ್ ಏನಾಗುತ್ತೆ ಹೆಲ್ಪ್ ನೇಚರ್ ಇರುತ್ತೆ ಬಟ್ ಟೈಮ್ಸ್ ಅದು ಹೆಲ್ಪಿಂಗ್ ನೇಚರಿಂದ ಅದು ಇದು ನೋಡಿ ಕೆಲವೊಮ್ಮೆ ತುಂಬ ಟೆನ್ಷನ್ ಮಾಡ್ಕೋತಾರೆ ಲೈಫಲ್ಲಿ ಆಮೇಲೆ ಸ್ಯಾಡ್ ಆಗಿಬಿಡ್ತಾರೆ ಒಂದೊಂದು ಟೈಮ್ ಈ ಥರ ಎಲ್ಲ ಏನೋ ಮ್ಯಾಟ್ರ್ಗಳನ್ನು ನೋಡಿ ಅಂತಲೂ ಹೇಳ್ಬೋದು ಪ್ರ ತುಂಬ ಜಲ್ದಿ ಎಫೆಕ್ಟ್ ಕೂಡ ಆಗುತ್ತೆ ಟೈಮ್ಸ್ ಇವ್ರ ಮೇಲೆ ಸೊ ಕರಿಯರ್ ವೈಸ್ ಡೆಫಿನೆಟ್ಲಿ ಇವರು ಸಕ್ಸಸ್ ಪಡ್ದೆ ಪಡೀತಾರೆ ಬಿಕಾಸ್ ನಾವು ಆಲ್ರೆಡಿ ಹೇಳಿದೆ ತುಂಬ ಇರ್ತಾರೆ ತುಂಬ ಜ್ಞಾನ ತುಂಬಿರುತ್ತೆ ಇವ್ರ ಮೈಂಡಲ್ಲೆಲ್ಲ ಅಂತ ಡೆಫಿನೆಟ್ಲಿ ಸಕ್ಸಸ್ ಪಡೀತಾರೆ ಆಮೇಲೆ ಇವ್ರು ಯಾವಾಗಲೂ ಲೈಕ್ ಎಂಥ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂದರೆ ಅವ್ರು ಮಾಡೋ ಒಂದು ಕೆಲಸ ಸಮಾಜಕ್ಕೆ ಅದು ಯೂಸ್ಫುಲ್ ಆಗಿರಬೇಕು ಬೇರೆಯವ್ರಿಗೆ ಪ್ರಾಫಿಟ್ ಆಗಬೇಕು ಬೇರೆಯವರಿಗೆ ಹೆಲ್ಪ್ ಆಗ್ತಿರಬೇಕು ಇನ್ನೂ ಆ ಥರ ಒಂದು ಕೆಲಸ ಇವ್ರು ಅಂತ ಹೇಳ್ಬೋದು ಆಮೇಲೆ ಕೆಲವೊಮ್ಮೆ ತುಂಬ ಸೈಂಟಿಫಿಕ್ ಆಗಿಯೂ ಇರ್ತಾರೆ ಇವರು ವೈಜ್ಞಾನಿಕವಾಗಿಯೂ ಇರ್ತಾರೆ ಅಂತ ಹೇಳ್ಬೋದು ಆಮೇಲೆ ತುಂಬ ಸ್ಪೀಡಪ್ಪಿಂದ ಇಂದ ತಮ್ಮ ಜೀವನ ತಮ್ಮ ಜೀವನದಲ್ಲಿ ಮುಂದುವರಿತಾರೆ ಬರೀತಾರೆ ಸಕ್ಸಸ್ನ ಕಾಣ್ತಾರೆ ಅಂತಲೂ ಹೇಳ್ಬೋದು ಓಕೆ ಆಮೇಲೆ ಇವರಲ್ಲಿ ಜಾಸ್ತಿ ನಾವು ಇಂಥ ಜನಾನ ಎಲ್ಲಿ ನೋಡ್ಬೋದು ಅಂದರೆ ಲೈಕ್ ಲೇಖನೆ ಆಗಿರಲಿ ಕಲಾಕ್ಷೇತ್ರಗಳಲ್ಲಿ ಇವರ ರುಚಿ ಕೂಡ ಅದ್ರಲ್ಲಿ ಜಾಸ್ತಿ ಇರುತ್ತೆ ಆ್ಯಂಡ್ ಇಂಥವ್ ಕ್ಷೇತ್ರಗಳಲ್ಲೇ ನಾವು ಜಾಸ್ತಿ ಈ ಒಂದು ಆರ್ ಪರ್ಸನ್ಗಳನ್ನು ನೋಡ್ಬೋದು ಅಂತ ಹೇಳ್ಬೋದು ಸೊ ಇವರ ಏಜ್ ಹೆಂಗೆ ಬೆಳೀತಾ ಬೆಳೀತಾ ಇರುತ್ತೆ ಸೊ ಅವರಷ್ಟೇ ನಾಲೆಜ್ನ ಗೇನ್ ಮಾಡ್ತಾ ಮಾಡ್ತಾ ಆಮೇಲೆ ಲೈಫಲ್ಲಿ ಕೂಡ ಒಂದು ಮಾನ ಸಮಾನ ಸಕ್ಸಸ್ ಗೆಲುವು ಅಪಾರ್ಚುನಿಟಿ ಆ್ಯಂಡ್ ಜನರ ಒಂದು ಸ್ನೇಹಿತೆ ಜನರಿಂದ ಪ್ರೇಮ ಏನು ಇದೆಲ್ಲ ಅವರು ಗಳಿಸ್ತಾನೆ ಇರ್ತಾರೆ ಹೆಂಗೆ ಅವ್ರು ಬೆಳೀತಾ ಇರ್ತಾರೆ ಹಾಗೆ ಎಲ್ಲ ಅವ್ರ ಲೈಫಲ್ಲಿ ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು ಓಕೆ ಆಮೇಲೆ ಲೈಕ್ ಇವರಲ್ಲಿ ಎಂದೂ ಹಣದ ಒಂದು ಸಮಸ್ಯೆ ಕಾಣಲ್ಲ ಓಕೆ ಲೈಕ್ ಅಷ್ಟು ಜಾಸ್ತಿ ಇಶ್ಯೂಸ್ ಇರೋಲ್ಲ ಮನಿ ವೈಸ್ ಹೇಳಬೇಕು ಅಂದರೆ ಬಟ್ ಸಮಟೈಮ್ಸ್ ಇವ್ರು ಮನಿ ಸಡನ್ನಾಗಿ ಎಲ್ಲಾದರೂ ಜಾಸ್ತಿ ಖರ್ಚಾಗ್ಬಿಡುತ್ತೆ ಅಥವಾ ಜಾಸ್ತಿ ಮನಿ ಹೋಗ್ಬಿಡುತ್ತೆ ಅಟ್ ಎ ಟೈಮ್ ಅವರಿಗೆ ಮನಿ ಹಂಗಾದರೆ ಅಂದ್ಕೊಳ್ಳಿ ಅಟ್ ಎ ಟೈಮ್ ಅವರಿಗೆ ಮನಿ ಬರುತ್ತೆ ಸೊ ಇವ್ರ ಲೈಫಲ್ಲಿ ಒಂದು ಮನಿ ವಿಚಾರ ಹೋಗೋದು ಬರೋದು ನಡೀತಾ ಇರುತ್ತೆ ಜಾಸ್ತಿ ಅಮೌಂಟ್ ವೈಸ್ ಓಕೆ ಆ್ಯಂಡ್ ಇವ್ರು ತುಂಬ ಲವ್ ಲೈಫ್ ಬಗ್ಗೆ ಹೇಳಬೇಕಂದ್ರೆ ಇದು ವೆರಿ ರೊಮ್ಯಾಂಟಿಕ್ ಅಂತ ಹೇಳ್ತೀನಿ ಬಟ್ ಎಕ್ಸ್ಪ್ರೆಸ್ ಮಾಡೋ ಅಷ್ಟು ಕ್ಷಮತೆ ಇವರಲ್ಲಿ ಇರಲ್ಲ ಓಕೆ ರೊಮ್ಯಾಂಟಿಕ್ ಇರ್ತಾರೆ ಬಟ್ ಎಕ್ಸ್ಪ್ರೆಸ್ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ ಹೊರಗಿನವರಿಗೆ ಇವ್ರು ತುಂಬ ಲೈಕ್ ನೋಡಿದವ್ರಿಗೆ ಪಾಪ ತುಂಬ ನಾಚಿಕೆ ಸ್ವಭಾವದವರು ನಾಚ್ ಶೈ ಪರ್ಸನ್ ಅಂತ ಅನಿಸುತ್ತೆ ಬಟ್ ಅವರು ಆ್ಯಕ್ಚುಲಿ ತುಂಬ ರೊಮ್ಯಾಂಟಿಕ್ ಇರ್ತಾರೆ ಓಕೆ ಇವ್ರು ತುಂಬ ಆಕರ್ಷಿತವಾಗಿರ್ತಾರೆ ನೋಡೋಕ್ಕೂ ತುಂಬ ಏನು ಸೊ ಇವರ ಒಂದು ಪ್ರೀತಿಯಲ್ಲಿ ತುಂಬ ಜನ ಬೀಳ್ತಾರೆ ಅಂತಲೂ ಹೇಳಬಹುದು ಬಟ್ ಈ ಪರ್ಸನ್ ಓನ್ಲಿ ಒಬ್ಬರನ್ನೇ ಪ್ರೀತಿ ಮಾಡಿ ಅವ್ರ ಜೊತೆ ಲೈಫ್ ಲಾಂಗ್ ಕಳೀಬೇಕು ಅಂತ ೂ ಇವರು ಡೆಫಿನೆಟ್ಲಿ ಡಿಸಿಷನ್ ಅನ್ನೋದು ಅವ್ರಿಗೆ ಮಾಡ್ಕೊಂಡಿರ್ತಾರೆ ಓಕೆ ಆ್ಯಕ್ಚುಲಿ ಆ ಥರ ಒಂದು ಕ್ಯಾರೆಕ್ಟರ್ ವೈಸ್ ಇರ್ತಾರೆ ಸೊ ಪಾರ್ಟ್ನರ್ ಬಗ್ಗೆ ಅಷ್ಟು ಥಿಂಕ್ ಮಾಡಲ್ಲ ಲೈಫ್ ಲಾಂಗ್ ಇರ್ತಾರೆ ಬಟ್ ಜಾಸ್ತಿ ಓವರ್ ಥಿಂಕಿಂಗ್ ಅನ್ನೋದು ಇರಲ್ಲ ಅವ್ರಿಗೆ ಅವ್ರ ಬಗ್ಗೆ ಸೊ ಆ ಈ ಒಂದು ರೀಸನ್ನಿಂದ ಟೈಮ್ಸ್ ಒಂದು ಸಣ್ಣ ಪುಟ್ಟ ಅಪ್ ಡೌನ್ಸ್ ಕಾನ್ಫ್ಲಿಕ್ಟ್ಸ್ ಅನ್ನೋದು ನಡೆಯುತ್ತೆ ಅಂತಲೂ ಹೇಳ್ಬೋದು ಸೊ ಇನ್ನು ಕೆಲವೊಮ್ಮೆ ಇವರಲ್ಲಿ ಏನಾದರೂ ಮೈನಸ್ ಪಾಯಿಂಟ್ ಹೇಳ್ಬೋದು ಅಂದರೆ ತುಂಬ ಕೋಪ ಅನ್ನೋದು ಬಂದ್ಬಿಡುತ್ತೆ ಸಮ್ ಟೈಮ್ಸ್ ಲೈಕ್ ತುಂಬ ಕೋಪ ಬಂದ್ಬಿಡುತ್ತೆ ಇವರಲ್ಲಿ ಆ ಸಿಚುವೇಶನ್ ಹೆಂಗೆ ಔಟ್ ಆಫ್ ಕಂಟ್ರೋಲ್ ಆಗಿಬಿಡುತ್ತೆ ಆ ಥರ ಸಿಚುವೇಶನ್ ಹೋಗ್ಬಿಡ್ತಾರೆ ಸೊ ಅಂಥ ಸಿಚುವೇಷನ್ಗಳಲ್ಲಿ ಸ್ವಲ್ಪ ಶಾಂತಿಯಾಗಿರಬೇಕು ಇಲ್ಲ ನೀವಂಥ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂದರೆ ನೀವು ಯಾರಿದ್ದೀರಾ ಅವ್ರು ಶಾಂತ ಆಗ್ಬಿಡಬೇಕು ಆವಾಗ ಆ ಮ್ಯಾಟ್ರ್ ಸಾಲ್ವ್ ಆಗುತ್ತೆ ಇಲ್ಲಾಂದರೆ ಆ ಇಶ್ಯೂ ಔಟ್ ಆಫ್ ಕಂಟ್ರೋಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಿಸ್ ವಾಸ್ ಸಮ್ ಸಮಥಿಂಗ್ ರೀಡಿಂಗ್ ಐ ಡಿಡ್ ಅಬೌಟ್ ಯು ಪೀಪಲ್ ಆರ್ ನಿಮ್ಮ ಹೆಸರಿದ್ದರೆ ನಿಮ್ಮ ಜೊತೆ ರೆಸೆಂಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್